ಸುದ್ದಿಯನ್ನು ನೀವು ಕಾಕತಾಳೀಯ ಅಂತ ಕರಿತಿರೋ, ಪೂರ್ವ ನಿಶ್ಚಿತ ಅಂತ ಕರಿತಿರೋ, ನಿಮ್ಮ ನಿಮ್ಮ ಭಾವಕ್ಕೆ ನಿಮ್ಮ ನಿಮ್ಮ ಭಕ್ತಿಗೆ. ಆದರೆ ಸಿದ್ಧಲಿಂಗ ಶಿವಾಚಾರ್ಯರು ನುಡಿದಂತಹ ಮತ್ತೊಂದು ಭವಿಷ್ಯ ಈಗ ನಿಜ ಆಗಿದೆ. 21/10/2023 ಅಂದ್ರೆ ಕೇವಲ 2 ದಿನಗಳ ಹಿಂದಷ್ಟೇ ಸಿದ್ಧಲಿಂಗ ಶಿವಾಚಾರ್ಯರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ದಸರಾ ಸಂದರ್ಭ ಬಂದಿದೆ, ಇಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಸಿದ್ಧಲಿಂಗ ಶಿವಾಚಾರ್ಯರು ಹೇಳಿದ್ರು. ಶ್ರೀಗಳು ನುಡಿದಂತೆ ಈಗ ಅನಾಹುತ ನಡೆದೇ ಹೋಗಿದೆ. ಹಾಗಾದ್ರೆ ಏನು ಅನಾಹುತ ಆಯ್ತು? ಅಂದು ಶ್ರೀಗಳು ಏನು ಹೇಳಿದ್ರು? ಅಗ್ನಿ ಅವಘಡದ ಎಚ್ಚರಿಕೆಯನ್ನು ಕೊಟ್ಟಿದ್ರು ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳು. ದಸರಾ ಹತ್ರ ಆಗ್ತಾ ಇದೆ, ದಸರಾ ಕಾರ್ಯಕ್ರಮದಲ್ಲಿ ಅಗ್ನಿ ಅವಘಡ ಆಗಬಹುದು, ಬೆಂಕಿಯಿಂದ ಅಪಾಯವಿದೆ ಅಂತ ಸಿದ್ಧಲಿಂಗ ಶಿವಾಚಾರ್ಯರು ಅಂದೆ ಅಂದ್ರೆ 2 ದಿನಗಳ ಹಿಂದೆ 21/10/2023 ರಲ್ಲಿ ನುಡಿದಿದ್ರು. ಈಗ ಮೈಸೂರಿನಲ್ಲಿ ಬೆಂಕಿ ಅವಘಡ ಆಗೇ ಬಿಟ್ಟಿದೆ. ಕುಶಾಲ ತೋಪು ಸಿಡಿಸುವ ವೇಳೆ ಅರಮನೆ ಸಿಬ್ಬಂದಿಗೆ ಗಾಯ ಆಗಿದೆ. ಕುಶಾಲ ತೋಪಿಗೆ ಸಿಡಿದು ಅರಮನೆ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಬಗ್ಗೆ ಸಿದ್ಧಲಿಂಗ ಶಿವಾಚಾರ್ಯರು ಮೊದಲೇ ಹೇಳಿದ್ರು, ಆ ಭವಿಷ್ಯದಂತೆ ಅನಾಹುತ ನಡೆದೇ ಹೋಗಿದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು. ಆದರೆ ಎಚ್ಚರಿಕೆಯಿಂದ ಇರೋದ್ರಲ್ಲಿ ಅಲ್ಲಿನ ಸಿಬ್ಬಂದಿಗಳು ಸ್ವಲ್ಪ ವಿಫಲರಾದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ, ಶ್ರೀಗಳು ಬರೆದಿರುವಂಥದ್ದು ಕಾಲಜ್ಞಾನ ಪ್ರಕಾರ ವಿಜಯದಶಮಿ ಎಂದು ಕೆಲವೊಂದು ದುಷ್ಟ ಶಕ್ತಿಗಳ ಆಟಾಟೋಪದ ಹಿನ್ನೆಲೆಯಲ್ಲಿ ಪುರೋಹಿತ ವರ್ಗ ಮತ್ತು ರಕ್ಷಣಾ ಸಿಬ್ಬಂದಿ ವರ್ಗ ಅವರ ಭದ್ರತೆಯನ್ನು ಹೆಚ್ಚು ಮಾಡಿ ಒಂದು ಅಗ್ನಿ ಅವಘಡ ಆಗುವ ಸಾಧ್ಯತೆ ಇದೆ ಅಂಥೇಳಿ 21/10 ಸಿದ್ಧಲಿಂಗ ಶಿವಾಚಾರ್ಯರು ಆ ಒಂದು ಲೆಟರಲ್ಲಿ ಬರೆದು ಬಿಟ್ಟಿದ್ರು. ಅದರ ಪ್ರಕಾರವಾಗಿಯೇ ಈಗ ಅರಮನೆಯ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿಯ ವರ್ಗ, ಅರಮನೆಯ ಸಿಬ್ಬಂದಿಗಳು ಅವರಿಗೆ ಒಂದು ಅಗ್ನಿ ಅವಘಡದಲ್ಲಿ ಗಾಯ ಆಗಿದೆ. ಈಗ ಈ ಭವಿಷ್ಯದ ವಿಚಾರ ಚರ್ಚೆಯಲ್ಲಿದೆ. ಸ್ವತಃ ಸಿದ್ಧಲಿಂಗ ಶಿವಾಚಾರ್ಯರು ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಗಳೇ ನಮಸ್ಕಾರ. ನೀವು ಮೊನ್ನೆ ಹೇಳಿದ್ದಂಥ ಭವಿಷ್ಯ ಶ್ರೀಗಳೇ, ಬರೆದಿಟ್ಟಂಥ ಭವಿಷ್ಯ ಅಗ್ನಿ ಅವಘಡದ ಬಗ್ಗೆ, ಈಗ ಅದು ನಿಜ ಆಗಿದೆ. ಆ ಬಗ್ಗೆ ನೀವು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಅಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆಯಲ್ಲಿ ಎಚ್ಚರಿಕೆ ತಪ್ಪಿದ್ರು ಅಂತ ಕಾಣ್ತಾ ಇದೆ. ಇವರುಗಳು ಹೇಳಿರುವಂಥ ಮಾತು ಈಗ ನಿಜ ಆಗಿದೆ. 24 ಅಂದರೆ ವಿಜಯದಶಮಿ ಆಚರಣೆಯ ದಿನ ಒಂದು ಸ್ವಲ್ಪ ದುಷ್ಟಶಕ್ತಿಗಳ ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಈ ಸಿದ್ಧತೆಯಲ್ಲಿರುವಂತಹ ಅರಮನೆಯ ರಕ್ಷಣಾ ಸಿಬ್ಬಂದಿಗಳು ಅಥವಾ ಪುರೋಹಿತ ವರ್ಗ ಇವ್ರಿಗೆ ಯಾರಿಗಾದರೂ ಅಗ್ನಿ ಅವಘಡ ಆಗುವಂಥ ಸಾಧ್ಯತೆ ಇದೆ ಅಂಥೇಳಿ ಈ ಹಿಂದೆಯೇ ಶ್ರೀಗಳು ಬರೆದಿಟ್ಟಿದ್ದಂತಹ ಒಂದು ಪತ್ರವನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಕೇವಲ 2 ದಿನಗಳ ಹಿಂದೆ ನೋಡಿ, ಅಪಾಯ ಆಗಬಹುದು. ಅಗ್ನಿ, ವಿದ್ಯುತ್ತು, ಪಟಾಕಿ, ಸಿಲಿಂಡರು, ಯಾವುದೇ ರೀತಿ ಅಗ್ನಿ ಸಂಬಂಧಿತ ವಸ್ತುಗಳು, ಧ್ವನಿವರ್ಧಕ ಶಾಮಿಯಾನಗಳು, ಇವೆಲ್ಲದರ ಬಗ್ಗೆ ಎಚ್ಚರಿಕೆ ಇರಲಿ ಅಂಥೇಳಿ 21/10/2023 ಶ್ರೀಗಳು ಒಂದು ಪತ್ರ ಬರೆದಿದ್ದರು ಸ್ವಾಮೀಜಿಗಳು. ಆ ಪತ್ರದ ತರುವಾಯ, ಅದರ ಬೆನ್ನಲ್ಲೇ ಈಗ ಈ ಅವಘಡ ಸಂಭವಿಸಿದೆ. ಅವಘಡ ಏನು ಅಂತ ನಿಮಗೆ ಗೊತ್ತಿದೆ. ಕುಶಾಲ ತೋಪು ಅಂದರೆ ಈ ನಾಳೆ ನಡೆಯುವಂಥ ಜಂಬೂ ಸವಾರಿ ಇದೆಯಲ್ಲ, ಅಲ್ಲಿ ಜಂಬೂ ಸವಾರಿಯ ಚಾಲನೆಗಿಂತ ಮೊದಲು, ಪುಷ್ಪಾರ್ಚನೆ ಆಗೋದಕ್ಕಿಂತ ಮೊದಲು ರಾಷ್ಟ್ರಗೀತೆಯ ಪ್ರಸಾರ ಆಗುತ್ತೆ. ಅದಾದ ಮೇಲೆ 21 ಕುಶಾಲ ತೋಪುಗಳನ್ನು ಹಾರಿಸಿದ ನಂತರ ದೇವಿಯ ಮೆರವಣಿಗೆ ಆ ಪವಿತ್ರ ಅಂಬಾರಿಯಲ್ಲಿ ಆರಂಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದರು. ಅದರದ್ದೇ ಒಂದು ರಿಹರ್ಸಲ್ ನಡೀತಾ ಇತ್ತು. ರಿಹರ್ಸಲ್ ನಡೆಯುವ ಸಂದರ್ಭದಲ್ಲಿ ಒಂದು ಸಿಡಿಮದ್ದು ಅಲ್ಲೇ ಸಿಡಿಯುತ್ತೆ, ಅದರ ಬೆಂಕಿ ಒಬ್ಬ ಸಿಬ್ಬಂದಿಗೆ ತಗಲುತ್ತೆ. ಅವರನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಿದರು. ಆದರೆ ಈ ಕಡೆ ಇನ್ನೊಂದು ವಿಂಡೋನಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಶ್ರೀಗಳು ಬರೆದಿರುವಂಥದ್ದು, ದುಷ್ಟಶಕ್ತಿಗಳ ಕುತಂತ್ರ ಮೈಸೂರಲ್ಲಿ ನಡೀತಾ ಇರುವಂಥ ನಮ್ಮ ನಾಡಹಬ್ಬಕ್ಕೆ ವಿಘ್ನವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇವೆ. ಪುರೋಹಿತ ವರ್ಗ ರಕ್ಷಣಾ ಸಿಬ್ಬಂದಿಯವರು ಹೆಚ್ಚಿನ ಭದ್ರತೆಯನ್ನು ನೀಡುವುದು ಬರುವ ಅಪಾಯಗಳಿಂದ ಪಾರಾಗಬಹುದು. ಅಗ್ನಿ, ವಿದ್ಯುತ್ತು, ಪಟಾಕಿ, ಸಿಲಿಂಡರು, ಯಾವುದೇ ರೀತಿ ಅಗ್ನಿ ಸಂಬಂಧ ಏನು ಬೇಕಾದರೂ ಆಗಬಹುದು, ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಎಚ್ಚರಿಕೆಯಿಂದ ಇರಿ ಅಂಥೇಳಿ ಶ್ರೀಗಳು ಬರೆದಿದ್ದಾರೆ. ಶ್ರೀಗಳು ಸ್ವತಃ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀಗಳೇ ನಮಸ್ಕಾರ. ನೀವು ಬರೆದಿದ್ದಂಥದ್ದನ್ನ ಲಘುವಾಗಿ ಪರಿಗಣಿಸಿದ್ರು ಅಥವಾ ಎಲ್ಲ ಸ್ವಲ್ಪ ಎಡವುದ್ರೆ ಏನೋ ಗೊತ್ತಿಲ್ಲ, ಇವತ್ತು ನೀವು ಹೇಳದಂತೆ ಒಂದು ಅಗ್ನಿ ಅವಘಡ ಆಗೇ ಬಿಟ್ಟಿದೆ ಶ್ರೀಗಳೇ. ಸನಾತನ ಪರಂಪರೆಯ ಜ್ಯೋತಿಷ್ಯ ಶಾಸ್ತ್ರಕ್ಕಿಂತ ಒಂದು ಹೆಮ್ಮೆದ ವಿಚಾರ. ಯಾಕಂದ್ರೆ ಹಿಂದಿನ ಕಾಲದಿಂದಲೂ ಸಹಿತ ಈ ಜ್ಯೋತಿಷ್ಯ ಇರಲಿ, ಕಾಲ ಮುಂದೆ ಬರುವ ಅಪಾಯಗಳು ಅವರು ಸೂಚನೆ ಮಾಡ್ತಾ ಇತ್ತು. ಹಿಂಗಾಗಿ ನಮ್ಮ ಭಾರತ ವಿಶ್ವಕ್ಕೂ ಭಾರತ ಅಂತ ವಿದ್ಯೆಗಳು ನಮ್ಮ ಭಾರತದಲ್ಲಿ ಅನೇಕ ಶಾಸ್ತ್ರಗಳಿದ್ದಾವೆ. ಆ ಶಾಸ್ತ್ರಗಳ ಅಧ್ಯಯನ ಮತ್ತೆ ನಡೆಯಬೇಕು ಅನ್ನೋದು ನಮ್ಮ ಮೇನ್ ಆಸೆ.
ಸ್ವಾಮೀಜಿ ನೀವು ಹಲವು ಭವಿಷ್ಯವನ್ನು ಬರೆದಿದ್ರಿ, ಈ ಹಿಂದೆ ಹಲವು ವಿಚಾರಗಳನ್ನು ದಿನಾಂಕ ಸಮೇತವಾಗಿ ನೀವು ತಿಳಿಸಿದ್ರಿ. ಈ ವಿಚಾರದಲ್ಲೂ ಕೂಡ ಈಗ ನೀವು ಹೇಳದಂಗೆ ಆಗಿದೆ. ಈಗ ನಾಳೆ ವಿಜಯದಶಮಿ, ನಾಳೆ ವಿಶ್ವವಿಖ್ಯಾತ ನಾಡಹಬ್ಬದ ಜಂಬೂ ಸವಾರಿ ನಡೆಯುತ್ತೆ. ಈ ಮುಂದಿನ ಸಂದರ್ಭ ಏನಾದರೂ ತೊಂದರೆ ಎದುರಾಗಬಹುದಾ? ಈ ತೊಂದರೆಗೆ ನಾವು ಏನು ಮಾಡಬೇಕು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥವ್ರು ಏನು ಮಾಡಬೇಕು? ಈಗಾಗಿರುವಂಥ ಅವಘಡ ಅಷ್ಟೇನಾ, ಅದು ಮುಗೀತಾ ಶ್ರೀಗಳೇ? ನನಗೆ ವಿಶೇಷವಾಗಿ ಜನರಲ್ಲಿ ಗಣೇಶಂದು ಮತ್ತೆ ಮಾಡುದು ಆರಾಧನೆಯನ್ನ ಮಾಡೋದ್ರಿಂದ ಬಹುತೇಕ ಪಾರಾಗ್ತವೆ. ಹೀಗಾಗಿ ಗಣೇಶನಿಗೆ ವಿಶೇಷವಾಗಿ ಸಹಸ್ರ ಹೋಮ ಪಂಡಿತಗಳನ್ನ ಮಾಡೋದ್ರಿಂದ ನಮ್ಮ ನಾಡಭಾರತಿಯ ಸಂಸ್ಕೃತಿ ಅನುಸರಿಸಿದ ಶ್ರೀ ನಮ್ಮ ಕರ್ನಾಟಕಕ್ಕೆ ಬಿಟ್ಟು ನಮ್ಮ ವಿಶ್ವ ಮತ್ತೆ ಭಾರತಕ್ಕೆಲ್ಲ ಆ ತಾಯಿ ಅನುಗ್ರಹವನ್ನು ಮಾಡ್ತಾ ಇರ್ತೀವಿ. ಹೀಗಾಗಿ ನಾವುಗಳು ಸಹಿತ ದಸರಾದಲ್ಲಿ ಯಾವುದು ವಿಘ್ನಗಳು ಉಂಟಾಗಬಾರದು ಅಂತ ನಮ್ಮ ಶ್ರೀ ಸಿದ್ದಲಿಂಗೇಶ್ವರ ಗುತ್ತಿಗೆ ಮಠವನ್ನು ಸಹ ವಿಶೇಷವಾಗಿ ಚಂಡಿಕಾ ಯಾಗವನ್ನು ನಡೆಸಿದ್ದೇವೆ. ಯಾವುದೇ ಅವಘಡಗಳು ಸಹ ಸಂಭವಿಸಬಾರದು ಇಡೀ ಭಾರತಕ್ಕೂ, ನಂತರ ಇಡೀ ವಿಶ್ವದಲ್ಲಿ ಈಗ ಭೀತಿಗಳು ನಡೀತಾ ಇದಾವೆ. ಇದರಿಂದ ಆ ಲಿಂಗ ದೋಷಗಳು ಪರಿಹಾರ ಆಗಬೇಕು ಅಂತಂದು ತಾಯಿ ಚಂಡಿಕರ ಮೊರೆ ಹೋಗ್ತಾ ಇದ್ದು ಸಂಕೇತವನ್ನು ಮಾಡ್ತಾ ಇದ್ದೇವೆ. ಓಕೆ, ಧನ್ಯವಾದಗಳು ಸ್ವಾಮೀಜಿ. ನಿಮ್ಮ ನಿಮ್ಮ ಸಿದ್ಧ ಕಲೆಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾ